ಓಂ ಶಾಂತಿ. ಮುರುಳಿ ದಿನಾಂಕ 3/4/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡುವುದಕ್ಕೋಸ್ಕರ. ಈ ಜ್ಞಾನದ ಮೂರನೇ ನೇತ್ರದ ಮೂಲಕ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡು ಬುದ್ಧಿವಂತರಾಗಿದ್ದೀರಾ? ಇಂದಿನ ಪ್ರಶ್ನೆಯಾಗಿದೆ, ಆತ್ಮ ಮತ್ತು ಶರೀರ ಎರಡನ್ನು ಪವಿತ್ರ ಮಾಡಿಕೊಳ್ಳಲು ಮತ್ತು ರಾಜ್ಯ ಪದವಿಯ ಅಧಿಕಾರವನ್ನು ಪಡೆದುಕೊಳ್ಳಲು ಸಹಜ ವಿಧಿ ಏನಾಗಿದೆ? ಉತ್ತರ, ದೇಹ ಸಹಿತ ನಿಮ್ಮ ಬಳಿ ಎಷ್ಟೆಲ್ಲ ಹಳೆಯ ಕೆಟ್ಟು ಹೋದಂತಹ ವಸ್ತು ಇದೆಯೋ ಅದೆಲ್ಲವನ್ನು ಪರಮಾತ್ಮ ತಂದೆಯ ಜೊತೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ, ಎಲ್ಲವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಡಿ. ನೀವೀಗ ಪರಮಾತ್ಮ ತಂದೆಗೆ ಸಂಪೂರ್ಣ ಬಲಿಹಾರಿಯಾಗಿ, ನಿಮ್ಮ ಸಂಪೂರ್ಣ ಸಂಪತ್ತಿಗೆ ಪರಮಾತ್ಮ ತಂದೆಯನ್ನು ಟ್ರಸ್ಟಿಯನ್ನಾಗಿ ಮಾಡಿ ಈಶ್ವರನ ಶ್ರೀಮತದಂತೆ ನಡೆಯುತ್ತಾ ಇರಿ. ಆಗ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗುತ್ತದೆ ಮತ್ತು ನಿಮಗೆ ರಾಜ್ಯ ಪದವಿ ಪ್ರಾಪ್ತಿಯಾಗುತ್ತದೆ. ಜನಕ ಮಹಾರಾಜ ಕೂಡ ಬಲಿಹಾರಿಯಾದರು. ಜನಕ ಮಹಾರಾಜ ಬಲಿಹಾರಿ ಆಗಿರುವ ಕಾರಣ ಅವರಿಗೆ ಜೀವನ್ ಮುಕ್ತಿ ಪ್ರಾಪ್ತಿಯಾಯಿತು. ಈಗ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯನ್ನು ನಿಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳಿ. ಆಗ 21 ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯದ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಇಂದಿನ ಗೀತೆಯಾಗಿದೆ, ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಭಕ್ತರು ಭಗವಂತ ತಂದೆಯನ್ನು ಕೂಗಿ ಕರೆಯುತ್ತಾರೆ, ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಎಂದು. ಭಗವಂತ ತಂದೆಯನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಮನುಷ್ಯರು ಬಹಳಷ್ಟು ದುಃಖಿಗಳಾಗಿದ್ದಾರೆ. ಮನುಷ್ಯರು ಭಗವಂತ ತಂದೆಯನ್ನು ಪಡೆದುಕೊಳ್ಳಲು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಬಹಳಷ್ಟು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ. ಇದು ಕೇವಲ ಈ ಒಂದು ಜನ್ಮದ ಮಾತಲ್ಲ. ಯಾವಾಗಿನಿಂದ ಭಕ್ತಿ ಮಾರ್ಗ ಪ್ರಾರಂಭ ಆಗಿದೆಯೋ ಅಂದಿನಿಂದ ಭಕ್ತರು ಪೆಟ್ಟನ್ನು ತಿನ್ನುತ್ತಿದ್ದಾರೆ. ಭಾರತದಲ್ಲೇ ಪೂಜ್ಯ ದೇವಿ ದೇವತೆಗಳ ರಾಜ್ಯ ಇತ್ತು. ಭಾರತದಲ್ಲಿ ಯಾವಾಗ ದೇವತೆಗಳ ರಾಜ್ಯ ಇತ್ತೋ ಆ ರಾಜ್ಯಕ್ಕೆ ಸತ್ಯದ ಜಗತ್ತು ಅಥವಾ ಸ್ವರ್ಗ ಎಂದು ಕರೆಯಲಾಗುತ್ತಿತ್ತು. ಈಗ ಭಾರತ ಅಸತ್ಯದ ಜಗತ್ತಾಗಿದೆ. ಭಾರತಕ್ಕೆ ಬಹಳಷ್ಟು ಮಹಿಮೆ ಇದೆ, ಏಕೆಂದರೆ ಭಾರತ ಪರಂಪಿತ ಪರಮಾತ್ಮ ತಂದೆಯ ಜನ್ಮಭೂಮಿಯಾಗಿದೆ. ಪರಮಾತ್ಮ ತಂದೆಯ ನಿಜವಾದ ಹೆಸರು ಶಿವ ಆಗಿದೆ. ಶಿವ ಜಯಂತಿಯನ್ನು ನೀವು ಆಚರಣೆ ಮಾಡುತ್ತೀರಾ? ರುದ್ರ ಜಯಂತಿ ಎಂದು ಕರೆಯುವುದಿಲ್ಲ ಅಥವಾ ಸೋಮನಾಥ ಜಯಂತಿ ಎಂದು ಕರೆಯುವುದಿಲ್ಲ, ಶಿವ ಜಯಂತಿ ಅಥವಾ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ. ಈಗ ಎಲ್ಲರೂ ನಯನಹೀನರಾಗಿದ್ದಾರೆ, ಅಂದರೆ ಬುದ್ಧಿಹೀನರಾಗಿದ್ದಾರೆ, ಏಕೆಂದರೆ ಎಲ್ಲರಲ್ಲೂ ಪಂಚವಿಕಾರ ಪ್ರವೇಶವನ್ನು ಮಾಡಿದೆ. ರಾವಣ ನಮ್ಮನ್ನು ನಯನಹೀನರನ್ನಾಗಿ ಮಾಡಿದ್ದಾನೆ ಮತ್ತು ಬುದ್ಧಿಹೀನರನ್ನಾಗಿ ಮಾಡಿದ್ದಾನೆ. ಎಲ್ಲರೂ ನಯನಹೀನರಾಗಿರುವ ಕಾರಣ, ಬುದ್ಧಿಹೀನರಾಗಿರುವ ಕಾರಣ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ. ಭಾರತ ಯಾವಾಗ ಸ್ವರ್ಗ ಆಗಿತ್ತೋ ಆಗ ದುಃಖದ ಹೆಸರೂ ಕೂಡ ಭಾರತದಲ್ಲಿ ಇರಲಿಲ್ಲ. ಸ್ವರ್ಗವನ್ನು ಸ್ಥಾಪನೆ ಮಾಡುವಂತವರು ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ. ಈ ಸಮಯದಲ್ಲಿ ಎಲ್ಲಾ ಭಕ್ತರು ಭಕ್ತಿಯನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಎಲ್ಲಾ ಭಕ್ತರಿಗೂ ಒಬ್ಬ ಭಗವಂತ ಅವಶ್ಯವಾಗಿ ಇರಲೇಬೇಕು. ಈಗ ಎಲ್ಲರೂ ನಯನಹೀನರಾಗಿದ್ದಾರೆ, ಅಂದರೆ ಜ್ಞಾನದ ಚಕ್ಷು ಯಾರ ಬಳಿಯೂ ಇಲ್ಲ ಅಥವಾ ದಿವ್ಯ ನೇತ್ರ ಯಾರಿಗೂ ಪ್ರಾಪ್ತಿಯಾಗಿಲ್ಲ. ಭಗವಾನ್ ವಾಚಾಗಿದೆ, ನಾನು ನಿಮಗೆ ಈಗ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಶ್ರೀಮದ್ ಭಗವದ್ಗೀತೆ ಮುಖ್ಯವಾದ ಶಾಸ್ತ್ರ ಆಗಿದೆ. ಶ್ರೀ ಅಂದರೆ ಶ್ರೇಷ್ಠ ಮತ, ಪರಮಾತ್ಮ ತಂದೆಯ ಶ್ರೇಷ್ಠ ಮತದ ಮೂಲಕ ನೀವು ಬುದ್ಧಿವಂತರಾಗುತ್ತೀರಾ. ಭಗವಂತ ತಂದೆಯ ಶ್ರೇಷ್ಠ ಮತ ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ದಿವ್ಯ ಚಕ್ಷು ಅಂದರೆ ಜ್ಞಾನದ ಮೂರನೇ ನೇತ್ರವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ. ವಾಸ್ತವದಲ್ಲಿ ಜ್ಞಾನದ ಮೂರನೇ ನೇತ್ರ ಬ್ರಾಹ್ಮಣರಾದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ಮೂರನೇ ನೇತ್ರದ ಮೂಲಕ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಮತ್ತು ಜ್ಞಾನದ ಮೂರನೇ ನೇತ್ರದ ಮೂಲಕ ಪರಮಾತ್ಮ ತಂದೆಯ ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ. ಈ ಸಮಯದಲ್ಲಿ ದೇಹದ ಅಹಂಕಾರ ಅಥವಾ ಪಂಚವಿಕಾರ ಸರ್ವವ್ಯಾಪಿಯಾಗಿದೆ, ಆದ್ದರಿಂದ ಎಲ್ಲರೂ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. ಈಗ ಮಕ್ಕಳ ಜೀವನದಲ್ಲಿ ಪ್ರಕಾಶ ಇದೆ, ಅಂದರೆ ನಿಮ್ಮ ಜೀವನದಲ್ಲಿ ಜ್ಞಾನದ ಪ್ರಕಾಶ ಇದೆ. ಈಗ ಆತ್ಮರಾದ ನೀವು ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಮೊದಲು ನೀವೆಲ್ಲರೂ ಅಜ್ಞಾನಿಗಳೇ ಆಗಿದ್ದೀರಿ. ಜ್ಞಾನದ ಅಂಜನವನ್ನು ಸದ್ಗುರು ನೀಡುತ್ತಾರೆ.
ಜ್ಞಾನದ ಅಂಜನವನ್ನು ಸದ್ಗುರು ನೀಡಿದಾಗ ಅಜ್ಞಾನದ ಅಂಧಕಾರ ವಿನಾಶ ಆಗುತ್ತದೆ. ಯಾರು ಪೂಜ್ಯರಾಗಿದ್ದರೋ ಈಗ ಅವರೇ ಪೂಜಾರಿಗಳಾಗಿದ್ದಾರೆ. ಯಾವಾಗ ನಾವು ಪೂಜ್ಯರಾಗಿರುತ್ತೇವೋ ಆಗ ನಮ್ಮ ಜೀವನದಲ್ಲಿ ಪ್ರಕಾಶ ಇರುತ್ತದೆ. ನಾವು ಪೂಜಾರಿಯಾದಾಗ ಜೀವನದಲ್ಲಿ ಅಂಧಕಾರ ಇರುತ್ತದೆ. ಪರಮಾತ್ಮ ತಂದೆಗೆ ನೀವೇ ಪೂಜ್ಯ, ನೀವೇ ಪೂಜಾರಿ ಎಂದು ಕರೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಪರಮ ಪೂಜ್ಯ ಆಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲರನ್ನು ಪೂಜ್ಯರನ್ನಾಗಿ ಮಾಡುವಂತವರಾಗಿದ್ದಾರೆ. ಪರಮಾತ್ಮ ತಂದೆಗೆ ಪರಮ ಪೂಜ್ಯ, ಪರಂಪಿತ, ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನಿಗೆ ಪರಮ ಪೂಜ್ಯ ಎಂದು ಕರೆಯಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಗೆ ಎಲ್ಲರೂ ಪರಮಾತ್ಮ ತಂದೆ ಎಂದು ಕರೆಯುವುದಿಲ್ಲ. ನಿರಾಕಾರ ಪರಮಾತ್ಮ ತಂದೆಗೆ ಎಲ್ಲರೂ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ. ಉಳಿದವರೆಲ್ಲರೂ ಆತ್ಮ ಆಗಿದ್ದಾರೆ. ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ. ಆದರೆ ಅವರು ಸರ್ವಶ್ರೇಷ್ಠ ಆತ್ಮ, ಅಂದರೆ ಪರಮಾತ್ಮ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಪರಂಪಿತ, ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಆತ್ಮ ಮತ್ತು ಪರಮಾತ್ಮ ತಂದೆಯ ರೂಪ ನೋಡಲು ಒಂದೇ ರೀತಿ ಇದೆ. ಆತ್ಮ ಯಾವ ರೂಪದಲ್ಲಿ ಇದೆಯೋ ಪರಮಾತ್ಮ ತಂದೆ ಕೂಡ ಅದೇ ರೂಪದಲ್ಲೇ ಇದ್ದಾರೆ. ಅವಶ್ಯವಾಗಿ ನಾವು ಆತ್ಮ ಆಗಿದ್ದೇವೆ, ಅವರು ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ತಂದೆ ಸದಾ ಪರಮಧಾಮದಲ್ಲಿ ನಿವಾಸವನ್ನು ಮಾಡುವಂತವರಾಗಿದ್ದಾರೆ. ಇಂಗ್ಲಿಷ್ನಲ್ಲಿ ಪರಮಾತ್ಮ ತಂದೆಗೆ ಸುಪ್ರೀಂ ಸೋಲ್, ಅಂದರೆ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ನೀವೆಲ್ಲರೂ ಗಾಯನವನ್ನು ಮಾಡುತ್ತೀರಾ. ಪರಮಾತ್ಮ ಪರಮಾತ್ಮನಿಂದ ಅಗಲಿ ಬಹಳ ಸಮಯ ಆಯಿತು ಎಂದು ಎಂದೂ ಗಾಯನವನ್ನು ಮಾಡುವುದಿಲ್ಲ. ಮೊದಲನೇ ನಂಬರ್ನ ಅಜ್ಞಾನ ಅಂದರೆ ಆತ್ಮವೇ ಪರಮಾತ್ಮ ಎಂದು ಕರೆಯುವುದು. ಆತ್ಮವೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಎಂದು ಹೇಳುವುದು ನಂಬರ್ ಒನ್ ಅಜ್ಞಾನ ಆಗಿದೆ. ಆತ್ಮ ಜನನ ಮರಣದ ಚಕ್ರದಲ್ಲಿ ಬರುತ್ತದೆ. ಪರಮಾತ್ಮ ತಂದೆ ಎಂದು ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಭಾರತದ ನಿವಾಸಿಗಳಾದ ನೀವೇ ಸ್ವರ್ಗದ ನಿವಾಸಿಗಳಾಗಿದ್ದೀರಿ, ಪೂಜ್ಯರಾಗಿದ್ದೀರಿ. ಯಾರೆಲ್ಲ ಪೂಜ್ಯರಾಗಿದ್ದರೋ ಈಗ ಅವರೆಲ್ಲರೂ ಸಂಪೂರ್ಣ ಈಶ್ವರೀಯ ಕುಟುಂಬದವರಾಗಿದ್ದಾರೆ. ಒಳ್ಳೆಯದು. ಈಗ ನೀವೇ ಹೇಳಿ, ನೀವು ಮಾತ್ಪಿತ ಎಂದು ಯಾರಿಗೆ ಕರೆಯುತ್ತೀರಾ? ಮಾತ್ಪಿತ ಎಂದು ಯಾರು ಕರೆಯುತ್ತಿದ್ದಾರೆ? ಮಾತ್ಪಿತ ಎಂದು ಆತ್ಮ ಕರೆಯುತ್ತದೆ. ಆತ್ಮರಾದ ನೀವೇ ನೀವು ಮಾತ್ಪಿತ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತೀರಾ? ಮಾತ್ಪಿತ ಆದಂತಹ ಪರಮಾತ್ಮ ತಂದೆ ನಿಮ್ಮ ಮೂಲಕ ಅಪಾರ ಸ್ವರ್ಗದ ಸುಖ ನಮಗೆ ಪ್ರಾಪ್ತಿಯಾಗುತ್ತದೆ. ಅಂದರೆ ಮಾತ್ಪಿತ ಆದಂತಹ ಪರಮಾತ್ಮ ತಂದೆಯ ಕೃಪೆಯ ಮೂಲಕ ಸ್ವರ್ಗದ ಅಪಾರ ಸುಖ ನಮಗೆ ಪ್ರಾಪ್ತಿಯಾಗುತ್ತದೆ ಎಂದು ನೀವು ಹೇಳುತ್ತೀರಾ. ನಮಗೆ ಸ್ವರ್ಗದಲ್ಲಿ ಅಪಾರ ಸುಖ ಪ್ರಾಪ್ತಿಯಾಗಿತ್ತು. ಮಾತ್ಪಿತ ಆದಂತಹ ನೀವು ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೀರಾ. ಅಂದ ಮೇಲೆ ನಾವೀಗ ನಿಮಗೆ ಮಕ್ಕಳಾಗುತ್ತೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸಂಗಮ ಯುಗದಲ್ಲಿ ಬಂದು ಹೊಸ ಜಗತ್ತಿಗೋಸ್ಕರ ನಿಮಗೆ ರಾಜ್ಯಯೋಗವನ್ನು ಕಲಿಸುತ್ತೇನೆ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ಮರೆತು ಬಿಟ್ಟಿದ್ದೀರಾ. ಶಿವ ಜಯಂತಿಯನ್ನು ನೀವು ಭಾರತದಲ್ಲೇ ಆಚರಣೆ ಮಾಡುತ್ತೀರಾ? ನನ್ನ ಜಯಂತಿಯನ್ನು ನೀವು ಭಾರತದಲ್ಲೇ ಆಚರಣೆ ಮಾಡುತ್ತೀರಾ? ಶಿವರಾತ್ರಿ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಶಿವರಾತ್ರಿ ಅಂದರೆ ಯಾವ ರಾತ್ರಿಯಾಗಿದೆ? ಇದು ಬ್ರಹ್ಮನ ಬೇಹದ್ದಿನ ರಾತ್ರಿಯ ಸಮಯ ಆಗಿದೆ. ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ರಾತ್ರಿಯನ್ನು ಹಗಲನ್ನಾಗಿ ಮಾಡುತ್ತಾರೆ, ಅಂದರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಶಿವರಾತ್ರಿಯ ಅರ್ಥದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಭಗವಂತ ತಂದೆ ನಿರಾಕಾರ ಆಗಿದ್ದಾರೆ. ಮನುಷ್ಯರು ಪ್ರತಿಯೊಂದು ಜನ್ಮದಲ್ಲೂ ಬೇರೆ ಬೇರೆ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಪ್ರತಿ ಜನ್ಮದಲ್ಲೂ ಮನುಷ್ಯರ ಶರೀರಕ್ಕೆ ಬೇರೆ ಹೆಸರೇ ಇರುತ್ತದೆ. ಪ್ರತಿ ಜನ್ಮದಲ್ಲೂ ಮಾನವರ ಹೆಸರು ಬದಲಾಗುತ್ತಿರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಶರೀರಕ್ಕೆ ಹೆಸರಿಲ್ಲ. ಪರಮಾತ್ಮ ತಂದೆಗೆ ಶಾರೀರಿಕ ಹೆಸರಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನನ್ನ ಹೆಸರು ಶಿವ ಆಗಿದೆ. ನಾನು ಕೇವಲ ವಾನಪ್ರಸ್ಥ ಸ್ಥಿತಿಯಲ್ಲಿರುವಂತಹ ಈ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ. ಯಾವಾಗ ಈ ಬ್ರಹ್ಮ ತಂದೆ ವೃದ್ಧಾಗಿ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿರುತ್ತಾರೋ ಆಗ ಇವರ ತನುವನ್ನು ನಾನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆ ಮೊದಲು ಪೂಜ್ಯ ಆಗಿದ್ದರು, ಈಗ ಈ ಬ್ರಹ್ಮ ತಂದೆ ಪೂಜಾರಿ ಆಗಿದ್ದಾರೆ. ಶಿವ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ನಾವೀಗ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ನಾವು ಸ್ವರ್ಗಕ್ಕೆ ಮಾಲೀಕರಾಗಬೇಕಿತ್ತು. ನಾವೀಗ ಸ್ವರ್ಗದ ಮಾಲೀಕರಾಗಿ ಇರಬೇಕಿತ್ತು. ಪರಮಾತ್ಮ ಶಿವ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಈ ಸೃಷ್ಟಿಯಲ್ಲಿ ತಮ್ಮದೇ ಆದ ಪಾತ್ರ ಸಿಕ್ಕಿದೆ. ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ.
ಇಲ್ಲಿ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ. ಪ್ರತಿಯೊಂದು ಆತ್ಮವು ತನ್ನ ಸುಖದ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಸುಖದ ಪಾತ್ರವನ್ನು ಅಭಿನಯ ಮಾಡುವುದು ಪ್ರತಿಯೊಂದು ಆತ್ಮದ ಪಾತ್ರದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಕಲ್ಪ ಕಲ್ಪದಲ್ಲೂ ಬಂದು ಭಾರತದ ನಿವಾಸಿಗಳನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ. ಯಾವ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೋ ಆ ಪರಮಾತ್ಮ ತಂದೆಯನ್ನು ನಾವೆಲ್ಲರೂ ಮರೆತು ಬಿಟ್ಟಿದ್ದೇವೆ. ಯಾರಾದರೂ ಸತ್ತರೆ ನೀವು ಹೇಳುತ್ತೀರಾ, ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು. ಈಗ ಈ ಜಗತ್ತು ನರಕ ಆಗಿದೆ ಅಂದ ಮೇಲೆ ನರಕದಲ್ಲಿ ಸತ್ತವರು ಅವಶ್ಯವಾಗಿ ನರಕದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕು? ಒಂದು ವೇಳೆ ಸತ್ತವರು ಸ್ವರ್ಗಕ್ಕೆ ಹೋದರೆ ಪುನಃ ನೀವು ಅವರನ್ನು ನರಕಕ್ಕೆ ಕರೆಸಿ ನರಕದ ಭೋಜನವನ್ನು ಅವರಿಗೆ ಏಕೆ ಊಟ ಮಾಡಿಸುತ್ತೀರಾ? ಸ್ವರ್ಗದಲ್ಲಿ ಬೇಕಾದಷ್ಟು ವೈಭವ ಇರುತ್ತದೆ. ಅಂದ ಮೇಲೆ ಸ್ವರ್ಗದಲ್ಲಿರುವ ಆತ್ಮವನ್ನು ನರಕಕ್ಕೆ ಕರೆಸಿ ನರಕದ ಭೋಜನವನ್ನು ನೀವು ಏಕೆ ಊಟ ಮಾಡಿಸುತ್ತೀರಾ? ನೀವು ಪತಿತ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುತ್ತೀರಾ? ಊಟವನ್ನು ಮಾಡಿಸುವಾಗ ಈರುಳ್ಳಿ ಬೆಳ್ಳುಳ್ಳಿ ಮುಂತಾದ ವಸ್ತುವಿನಿಂದ ತಯಾರಾದಂತಹ ಆಹಾರವನ್ನು ಊಟ ಮಾಡಿಸುತ್ತೀರಾ? ಸ್ವರ್ಗದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯಿಂದ ತಯಾರಾದ ಆಹಾರ ಇರುವುದಿಲ್ಲ. ಸ್ವರ್ಗದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅಂತಹ ತಾಮಸಿಕ ಆಹಾರ ಇರುವುದಿಲ್ಲ. ಅಂದ ಮೇಲೆ ನೋಡಿ, ಈಗ ಭಾರತದ ಪರಿಸ್ಥಿತಿ ಏನಾಗಿ ಬಿಟ್ಟಿದೆ? ಭಗವಾನ್ ವಾಚಾಗಿದೆ, ಈಗ ನಾನು ನಿಮಗೆ ಜ್ಞಾನದ ಮೂರನ್ ನೇತ್ರವನ್ನು ನೀಡುತ್ತಿದ್ದೇನೆ. ಈ ಜ್ಞಾನದ ನೇತ್ರದ ಮೂಲಕ ನೀವೀಗ ಪುನಃ ರಾಜರಿಗೆ ರಾಜರಾಗುತ್ತೀರಾ. ದೇವಿ ದೇವತೆಗಳು 84 ಜನ್ಮವನ್ನು ಪಡೆದುಕೊಂಡು ಪೂಜ್ಯರಿಂದ ಪೂಜಾರಿಗಳಾಗಿದ್ದಾರೆ, ನಿಮಗೆ ಗೊತ್ತಿದೆ. ನಾವೀಗ ಶಿವತಂದೆಯ ಆಸ್ತಿಗೆ ವಾರಸುದಾರರಾಗುತ್ತಿದ್ದೇವೆ. ಮೊದಲು ನಾವೇ ಶಿವತಂದೆಯ ಆಸ್ತಿಗೆ ವಾರಸುದಾರರಾಗಿದ್ದೆವು. ಪರಮಾತ್ಮ ಶಿವತಂದೆ ನಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಿದ್ದರು. ಈಗ ಆ ಎಲ್ಲ ಮಾತನ್ನು ನಾವು ನೆನಪು ಮಾಡಿಕೊಳ್ಳುತ್ತಿದ್ದೇವೆ. ಓ ಪರಮಾತ್ಮ ತಂದೆ, ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು ಎಲ್ಲರೂ ಹೇಳುತ್ತಾರೆ. ಸಾಧು ಸಂತರು ಸಾಧನೆಯನ್ನು ಮಾಡುತ್ತಾರೆ, ಏಕೆಂದರೆ ಈ ಕಲಿಯುಗದಲ್ಲಿ ದುಃಖ ಇದೆ. ಅಂದ ಮೇಲೆ ಎಲ್ಲರೂ ನಿರ್ವಾಣ ಧಾಮಕ್ಕೆ ಹೋಗಬೇಕು ಎಂದು ಬಯಸುತ್ತಾರೆ. ಆತ್ಮ ಎಂದೂ ಪರಮಾತ್ಮ ತಂದೆಯಲ್ಲಿ ಲೀನ ಆಗಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ನಾವೀಗ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಆತ್ಮ ಪರಮಾತ್ಮನಲ್ಲಿ ಲೀನ ಆಗುತ್ತದೆ ಎಂದು ಜಗತ್ತಿನ ಜನ ತಪ್ಪು ಅರ್ಥ ಮಾಡಿಕೊಂಡಿದ್ದಾರೆ. ಈಗ ನೀವು ಹೇಳುತ್ತೀರಾ, ಆತ್ಮ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತದೆ, ಆತ್ಮರಾದ ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ ಎಂದು ನೀವೀಗ ಹೇಳುತ್ತೀರಾ. ಪುನಃ ಆತ್ಮರಾದ ನಾವೇ ದೇವಿ ದೇವತಾ ಕುಲದಲ್ಲಿ ಬರುತ್ತೇವೆ, ನಂತರ ನಾವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಆತ್ಮರಾದ ನಾವೇ ಪುನಃ ದೈವಿ ಕುಲದಲ್ಲಿ ಬರುತ್ತೇವೆ, ನಂತರ ಕ್ಷತ್ರಿಯರ ಕುಲದಲ್ಲಿ ಬರುತ್ತೇವೆ, ನಂತರ ವೈಶ್ಯರ ಕುಲದಲ್ಲಿ ಬರುತ್ತೇವೆ, ನಂತರ ಶೂದ್ರರ ಕುಲದಲ್ಲಿ ಬರುತ್ತೇವೆ. ಪರಮಾತ್ಮ ಶಿವತಂದೆ ಎಂದು ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಕೇವಲ ಭಾರತದಲ್ಲಿ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಗಾಯನ ಕೂಡ ಇದೆ. ಸತ್ಯುಗದಲ್ಲಿ ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ಮನೆತನ ಇತ್ತು. ಹೇಗೆ ಕ್ರಿಶ್ಚಿಯನರ ಮನೆತನದಲ್ಲಿ ಎಡ್ವರ್ಡ್ ದಿ ಫಸ್ಟ್, ಎಡ್ವರ್ಡ್ ದಿ ಸೆಕೆಂಡ್, ಎಡ್ವರ್ಡ್ ದಿ ಥರ್ಡ್ ಈ ರೀತಿ ಮನೆತನ ನಡೆಯುತ್ತದೆ, ಅದೇ ರೀತಿ ಲಕ್ಷ್ಮೀನಾರಾಯಣರಲ್ಲೂ ಕೂಡ ಮೊದಲನೇ ನಂಬರ್ನ ಲಕ್ಷ್ಮೀನಾರಾಯಣ, ಎರಡನೇ ನಂಬರ್ನ ಲಕ್ಷ್ಮೀನಾರಾಯಣ, ಮೂರನೇ ನಂಬರ್ನ ಲಕ್ಷ್ಮೀನಾರಾಯಣ, ಈ ರೀತಿ 8 ಮನೆತನ ನಡೆಯುತ್ತದೆ. ಈಗ ಬ್ರಾಹ್ಮಣರಾದ ನಿಮ್ಮ ಮೂರನೇ ನೇತ್ರ ತೆರೆದಿದೆ. ಪರಮಾತ್ಮ ತಂದೆ ಕುಳಿತು ಆತ್ಮರ ಜೊತೆಗೆ ಮಾತನಾಡುತ್ತಿದ್ದಾರೆ. ಆತ್ಮರಾದ ನೀವೇ 84 ಜನ್ಮದ ಚಕ್ರದಲ್ಲಿ ಬಂದು ಇಷ್ಟಿಷ್ಟು ಜನ್ಮವನ್ನು ಪಡೆದುಕೊಂಡಿದ್ದೀರಾ. ವರ್ಣದ ಒಂದು ಚಿತ್ರವನ್ನು ನೀವು ನಿರ್ಮಾಣ ಮಾಡುತ್ತೀರಾ, ಅದರಲ್ಲಿ ದೇವತೆಗಳು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ಇರುತ್ತಾರೆ. ನಿಮಗೆ ಗೊತ್ತಿದೆ, ಬ್ರಾಹ್ಮಣರಾದ ನಾವು ಜುಟ್ಟಿಗೆ ಸಮಾನ ಆಗಿದ್ದೇವೆ. ಈ ಸಮಯದಲ್ಲಿ ನಾವು ಪ್ರತ್ಯಕ್ಷದಲ್ಲಿ ಈಶ್ವರನಿಗೆ ಮಕ್ಕಳಾಗಿದ್ದೇವೆ. ಈ ಸಮಯದಲ್ಲಿ ನಾವು ರಾಜ್ಯೋಗವನ್ನು ಕಲಿಯುತ್ತಿದ್ದೇವೆ. ರಾಜ್ಯೋಗದ ಮೂಲಕ ನಮಗೆ ಅಪಾರ ಸುಖ ಸಿಗುತ್ತದೆ ಮತ್ತು ನಾವು ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ಯಾವ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೋ ಆ ಜ್ಞಾನದ ಮೂಲಕ ನಮಗೆ ಅಪಾರ ಸುಖ ಸಿಗುತ್ತದೆ. ಕೆಲವರು ಸೂರ್ಯವಂಶಿ ರಾಜಾರಾಣಿ ಆಗುವ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ಚಂದ್ರವಂಶಿ ಮನೆತನದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಈಗ ಸಂಪೂರ್ಣ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಪ್ರತಿಯೊಬ್ಬರು ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥಕ್ಕನುಸಾರವಾಗಿ ಸತ್ಯುಗದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಒಂದು ವೇಳೆ ನಾನು ಈಗಲೇ ಶರೀರವನ್ನು ಬಿಟ್ಟರೆ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು ನೀವು ಪರಮಾತ್ಮ ತಂದೆಯನ್ನು ಕೇಳಬಹುದು. ಒಂದು ವೇಳೆ ಈಗ ನಾನು ಶಿಕ್ಷಣವನ್ನು ಕಲಿಯುತ್ತಾ ಶರೀರವನ್ನು ಬಿಟ್ಟರೆ ನನಗೆ ಯಾವ ಪದವಿ ಸಿಗುತ್ತದೆ ಎಂದು ಯಾರು ಬೇಕಾದರೂ ಪರಮಾತ್ಮ ತಂದೆಯನ್ನು ಕೇಳಬಹುದು. ಆಗ ಪರಮಾತ್ಮ ತಂದೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂದು ನಿಮಗೆ ತಿಳಿಸುತ್ತಾರೆ. ಯೋಗದ ಮೂಲಕ ಆಯಸ್ಸು ವೃದ್ಧಿಯಾಗುತ್ತದೆ.
ಯೋಗದ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ಪತಿತರಿಂದ ಪಾವನಾಗಲು ಯೋಗವನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ. ಪತಿತ ಪಾವನ ಎಂದು ಭಗವಂತ ತಂದೆಯನ್ನು ನೆನಪು ಮಾಡುತ್ತೇವೆ. ಪತಿತ ಪಾವನ ಎಂದು ಕರೆದ ತಕ್ಷಣ ಭಗವಂತ ತಂದೆಯ ನೆನಪು ಬರುತ್ತದೆ. ಭಗವಂತ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಭಾರತದಲ್ಲೇ ಬರುತ್ತೇನೆ, ಭಾರತ ನನ್ನ ಜನ್ಮಭೂಮಿಯಾಗಿದೆ. ಸೋಮನಾಥನ ಮಂದಿರ ಎಷ್ಟೊಂದು ವೈಭವದಿಂದ ಕೂಡಿದೆ. ಸೋಮನಾಥನ ಮಂದಿರದಲ್ಲಿ ಬಹಳಷ್ಟು ಸಂಪತ್ತಿತ್ತು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಜ್ಞಾನವನ್ನು ತಿಳಿಸುತ್ತಾರೋ ಆ ಜ್ಞಾನದ ಆಧಾರದಿಂದ ನಂತರ ಶಾಸ್ತ್ರದ ರಚನೆ ಆಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಶಿವತಂದೆಯ ನೆನಪಾರ್ಥವನ್ನು ಅವಶ್ಯವಾಗಿ ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತಾರೆ. ಯಾವಾಗ ನೀವು ಪೂಜಾರಿಗಳಾಗುತ್ತೀರೋ ಆಗ ಮೊಟ್ಟ ಮೊದಲು ಸೋಮನಾಥನ ಮಂದಿರವನ್ನು ನೀವು ನಿರ್ಮಾಣ ಮಾಡುತ್ತೀರಾ. ಭಾರತದಲ್ಲಿ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಬಹಳಷ್ಟು ಶ್ರೀಮಂತರು ಇದ್ದರು. ಸತ್ಯುಗ ತ್ರೇತಾಯುಗ ಇದ್ದಾಗ ಭಾರತ ಬಹಳಷ್ಟು ಶ್ರೀಮಂತ ದೇಶ ಆಗಿತ್ತು. ದ್ವಾಪರ ಯುಗದ ಮಂದಿರದಲ್ಲೂ ಕೂಡ ಅಪಾರ ಧನ ಸಂಪತ್ತು ಇತ್ತು. ಭಾರತ ವಜ್ರ ಸಮಾನ ಆಗಿತ್ತು, ಈಗ ಭಾರತ ಕವಡೆಯ ಸಮಾನ ಆಗಿದೆ. ಪುನಃ ಪರಮಾತ್ಮ ತಂದೆ ಬಂದು ಭಾರತವನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ. ಈಗ ಸಂಪೂರ್ಣ ವೃಕ್ಷ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದೆ. ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ನಿಮ್ಮ ಮುಖವನ್ನು ನೀವು ಸ್ವಯಂ ನೋಡಿಕೊಳ್ಳಿ. ಲಕ್ಷ್ಮೀ ನಾರಾಯಣರನ್ನು ವರಿಸಲು ನಾನು ಯೋಗ್ಯ ಆಗಿದ್ದೇನೆ ಎಂದು ಸ್ವಯಂ ನೋಡಿಕೊಳ್ಳಿ. ನಾರದನ ಕತೆ ಕೂಡ ಇದೆ ತಾನೆ. ಪತಿತ ಆತ್ಮ ಪವಿತ್ರ ಲಕ್ಷ್ಮೀ ನಾರಾಯಣರನ್ನು ಹೇಗೆ ವರಿಸಲು ಸಾಧ್ಯ? ಯಾರು ವಿಕಾರಕ್ಕೆ ವಶ ಆಗುತ್ತಾರೋ ಅವರ ಸ್ವರ್ಗದ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗಿ ಬಿಡುತ್ತದೆ. ಅಂದ ಮೇಲೆ ಈಗ ನೀವು ಸ್ವಯಂ ನೋಡಿಕೊಳ್ಳಬೇಕು. ಮಮ್ಮ ಬಾಬಾರವರ ಸಿಂಹಾಸನಕ್ಕೆ ಅಧಿಕಾರಿ ಆಗುವಂತಹ ಪುರುಷಾರ್ಥವನ್ನು ನಾನು ಮಾಡುತ್ತಿದ್ದೇನಾ? ಈ ಜಗತ್ತು ಪತಿತ ಜಗತ್ತಾಗಿದೆ, ಪವಿತ್ರತೆಯೇ ಮುಖ್ಯ ಆಗಿದೆ. ಈ ಸಮಯದಲ್ಲಿ ಆರೋಗ್ಯವೂ ಇಲ್ಲ, ಸಂಪತ್ತು ಇಲ್ಲ, ಖುಷಿಯೂ ಇಲ್ಲ. ಈ ಸಮಯದ ರಾಜ್ಯ ಮರಳುಗಾಡಿನ ಮರೀಚಿಕೆಯ ಸಮಾನ ರಾಜ್ಯ ಆಗಿದೆ. ಇದರ ಬಗ್ಗೆ ಶಾಸ್ತ್ರದಲ್ಲಿ ದುರ್ಯೋಧನನ ಒಂದು ಕತೆ ಕೂಡ ಇದೆ. ದುರ್ಯೋಧನ ಎಂದು ವಿಕಾರಿಗೆ ಕರೆಯಲಾಗುತ್ತದೆ. ದ್ರೌಪದಿ ಹೇಳುತ್ತಾರೆ, ಪರಮಾತ್ಮ ತಂದೆ ನನ್ನ ರಕ್ಷಣೆಯನ್ನು ಮಾಡಿ ಎಂದು. ಈಗ ನೀವೆಲ್ಲರೂ ದ್ರೌಪದಿಯರೇ ಆಗಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆಯೋ ಅಷ್ಟು ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತಾ ಹೋಗುತ್ತದೆ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಾಗಲೇ ಶಿಕ್ಷಣವನ್ನು ಕಲಿಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಇಲ್ಲಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಬೇಕು. ನೀವೀಗ ಎರಡೂ ಕಡೆ ಸಂಬಂಧವನ್ನು ನಿಭಾಯಿಸಬೇಕು. ನೀವು ಲೌಕಿಕದವರ ಜೊತೆಗೆ ಮತ್ತು ಅಲೌಕಿಕದವರ ಜೊತೆಗೆ ಇಬ್ಬರ ಜೊತೆಗೂ ಸಂಬಂಧವನ್ನು ನಿಭಾಯಿಸಬೇಕು. ಎಲ್ಲರೂ ಅವಶ್ಯವಾಗಿ ಸಾಯಲೇಬೇಕು. ಸಾಯುವ ಸಮಯದಲ್ಲಿ ಮನುಷ್ಯರಿಗೆ ಎಲ್ಲರೂ ಮಂತ್ರವನ್ನು ಹೇಳಿಕೊಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವೆಲ್ಲರೂ ಸಾಯುವಂತವರಾಗಿದ್ದೀರಾ. ಕಾಲರ ಕಾಲ ಆದಂತಹ ನಾನು ಎಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ. ಕಾಲರ ಕಾಲ ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರೇ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ. ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಪ್ರಜಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ನೀವೀಗ ಇಲ್ಲಿಗೆ ಬಂದಿರುವುದೇ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. ಇದು ಶಿಕ್ಷಣ ಆಗಿದೆ. ಈ ಶಿಕ್ಷಣದಲ್ಲಿ ಅಂಧಶ್ರದ್ಧೆಯ ಮಾತಿಲ್ಲ. ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯಲಾಗುತ್ತದೆ. ಹೇಗೆ ಆ ಲೌಕಿಕ ಶಿಕ್ಷಣದಲ್ಲಿ ಗುರಿ ಉದ್ದೇಶ ಇರುತ್ತದೆ. ಓದುವಂತಹ ವಿದ್ಯಾರ್ಥಿಗಳು ಹೇಳುತ್ತಾರೆ, ನಾನೀಗ ವಕೀಲ ಆಗುತ್ತೇನೆ ಎಂದು. ಯಾರು ಓದುವಂತಹ ವಿದ್ಯಾರ್ಥಿ ಆಗಿದ್ದಾರೋ ಅವರು ಅವಶ್ಯವಾಗಿ ಕಲಿಸುತ್ತಿರುವಂತಹ ಟೀಚರ್ನ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿರುತ್ತಾರೆ. ಇಲ್ಲಿ ನಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆಗೆ ನಾವು ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಅತಿ ದೂರದಲ್ಲಿರುವ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತೇನೆ. ಪರಮಧಾಮ ಬಹಳಷ್ಟು ದೂರದಲ್ಲಿರುವಂತಹ ದೇಶ ಆಗಿದೆ. ಸೂಕ್ಷ್ಮ ವತನಕ್ಕಿಂತ ಪರಮಧಾಮ ಬಹಳ ದೂರದಲ್ಲಿ ಇದೆ. ಆದರೆ ಅಷ್ಟು ದೂರದ ಪರಮಧಾಮದಿಂದ ಈ ಸೃಷ್ಟಿಗೆ ಬರಲು ಪರಮಾತ್ಮ ತಂದೆಗೆ ಒಂದು ಸೆಕೆಂಡ್ ಸಾಕು. ಪರಮಾತ್ಮ ತಂದೆಯಷ್ಟು ತೀಕ್ಷ್ಣವಾಗಿ ಬರುವಂತವರು ಹೋಗುವಂತವರು ಯಾರೂ ಇಲ್ಲ. ಪರಮಾತ್ಮ ತಂದೆ ಎಷ್ಟು ತೀಕ್ಷ್ಣವಾಗಿ ಈ ಸೃಷ್ಟಿಗೆ ಬರುತ್ತಾರೆ ಮತ್ತು ಎಷ್ಟು ತೀಕ್ಷ್ಣವಾಗಿ ಈ ಸೃಷ್ಟಿಯಿಂದ ವಾಪಸ್ ಪರಮಧಾಮಕ್ಕೆ ಹೋಗುತ್ತಾರೆ, ಅಷ್ಟು ತೀಕ್ಷ್ಣವಾಗಿ ಮೇಲಿನಿಂದ ಕೆಳಗಡೆ ಬರುವಂತವರು ಬೇರೆ ಯಾರೂ ಇಲ್ಲ. ಪರಮಾತ್ಮ ತಂದೆ ಸೆಕೆಂಡ್ ನಲ್ಲಿ ನಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ. ಜನಕ ಮಹಾರಾಜರ ಉದಾಹರಣೆ ಕೂಡ ಇದೆ. ಈಗ ಈ ಸಮಯದ ಜಗತ್ತು ನರಕ ಆಗಿದೆ, ಹಳೆಯ ಜಗತ್ತಾಗಿದೆ.
ಹೊಸ ಜಗತ್ತು ಎಂದು ಸ್ವರ್ಗಕ್ಕೆ ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ನರಕದ ವಿನಾಶವನ್ನು ಮಾಡಿಸಿ ಸ್ವರ್ಗವನ್ನು ಸ್ಥಾಪನೆ ಮಾಡಿಸುತ್ತಾರೆ. ಇನ್ನು ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ನಿಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ? ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ನಿಮಗೆ ಏನೂ ಸಿಗುವುದಿಲ್ಲ. ಪರಮಾತ್ಮ ತಂದೆ ಬಂದು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ವಾಪಸ್ ಹೋಗುತ್ತಾರೆ. ಆತ್ಮ ಅಮರಾಗಿದೆ, ಆತ್ಮಕ್ಕೆ ಸಿಕ್ಕಿರುವ ಪಾತ್ರ ಕೂಡ ಅಮರಾಗಿದೆ. ಇನ್ನು ಆತ್ಮ ಸೈಜ್ನಲ್ಲಿ ದೊಡ್ಡದು ಸಣ್ಣದು ಆಗಲು ಹೇಗೆ ಸಾಧ್ಯ? ಆತ್ಮ ಒಂದು ನಕ್ಷತ್ರ ಆಗಿದೆ. ನಕ್ಷತ್ರ ರೂಪದಲ್ಲಿರುವ ಆತ್ಮ ಎಂದೂ ದೊಡ್ಡದಾಗಲು ಸಾಧ್ಯ ಇಲ್ಲ, ಸಣ್ಣದಾಗಲು ಸಾಧ್ಯ ಇಲ್ಲ. ಈಗ ನೀವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೀರಾ. ಪರಮಾತ್ಮ ತಂದೆ ಜ್ಞಾನದ ಸಾಗರ, ಆನಂದದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ಈ ಶಿಕ್ಷಣದ ಮೂಲಕ ನಾವು ಪುನಃ ದೇವಿ ದೇವತೆ ಆಗುತ್ತೇವೆ. ನಾವೀಗ ಭಾರತದ ಸೇವೆಯನ್ನು ಮಾಡುತ್ತಿದ್ದೇವೆ. ಮೊಟ್ಟ ಮೊದಲು ಇಲ್ಲಿ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಬೇಕು. ಅನ್ಯ ಸ್ಥಾನದಲ್ಲಿ ಜನ ಗುರುಗಳ ಬಳಿ ಹೋಗುತ್ತಾರೆ. ಜಗತ್ತಿನಲ್ಲಿರುವ ಗುರುಗಳನ್ನು ತಮ್ಮ ಗುರುವನ್ನಾಗಿ ಮಾಡಿಕೊಳ್ಳುತ್ತಾರೆ. ಆ ಗುರುಗಳು ಇವರನ್ನು ಶಿಷ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ, ಇಲ್ಲಿ ತಂದೆ ಕುಳಿತಿದ್ದಾರೆ ಅಂದ ಮೇಲೆ ಮೊದಲು ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಆಸ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದನ್ನು ನನ್ನ ಜೊತೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ನಿಮ್ಮ ಬಳಿ ಇರುವಂತಹ ಕೆಟ್ಟು ಹೋದಂತಹ ಕೊಳಕಾದಂತಹ ವಸ್ತು ಈಗ ನನ್ನದಾಗಿದೆ. ನನ್ನ ಬಳಿ ಏನೆಲ್ಲ ಸಂಪೂರ್ಣ ಆಸ್ತಿ ಇದೆಯೋ ಅದು ನಿಮ್ಮದ್ದಾಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ದೇಹ ಸಹಿತ ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವನ್ನೂ ನನಗೆ ನೀಡಿಬಿಡಿ. ಈಗ ನೀವು ನಿಮ್ಮ ಬಳಿ ಇರುವಂತಹ ಸಂಪೂರ್ಣ ವಸ್ತುವನ್ನು ನನಗೆ ಅರ್ಪಣೆ ಮಾಡಿದರೆ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗುತ್ತದೆ. ನೀವು ನಿಮ್ಮ ಬಳಿ ಇರುವಂತಹ ಸರ್ವಸ್ವವನ್ನು ನನಗೆ ಅರ್ಪಣೆ ಮಾಡಿದರೆ ನಾನು ನಿಮ್ಮ ಆತ್ಮ ಮತ್ತು ಶರೀರ ಎರಡನ್ನೂ ಪವಿತ್ರ ಮಾಡುತ್ತೇನೆ. ಪುನಃ ನಿಮಗೆ ರಾಜ್ಯ ಪದವಿಯನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ. ನೀವೀಗ ನಿಮ್ಮ ಬಳಿ ಇರುವ ಸಂಪೂರ್ಣ ಸಂಪತ್ತಿಗೆ ಪರಮಾತ್ಮ ತಂದೆಯನ್ನು ಟ್ರಸ್ಟಿಯನ್ನಾಗಿ ಮಾಡಿ ನೀವೀಗ ನನ್ನ ಶ್ರೀಮತದಂತೆ ನಡೆಯಿರಿ. ಜನಕ ಮಹಾರಾಜ ರಾಜ್ಯಭಾಗ್ಯ ಸಹಿತ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿರುವ ಕಾರಣ ಜನಕ ಮಹಾರಾಜನಿಗೆ ಜೀವನ್ಮುಕ್ತಿ ಪ್ರಾಪ್ತಿಯಾಯಿತು. ಪರಮಾತ್ಮ ತಂದೆ ನನ್ನ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವು ನಿಮ್ಮದಾಗಿದೆ ಎಂದು ಪರಮಾತ್ಮ ತಂದೆಗೆ ಸರ್ವಸ್ವವನ್ನು ಅರ್ಪಣೆ ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ನನ್ನನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳಿ. ಆಗ ನಾನು ನಿಮ್ಮನ್ನು 21 ಜನ್ಮಕ್ಕೋಸ್ಕರ ನನ್ನ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತೇನೆ. ನೀವೀಗ ಕೇವಲ ನನ್ನ ಮತದಂತೆ ನಡೆಯಿರಿ. ಬಲೆ ನೀವು ಉದ್ಯೋಗವನ್ನು ಮಾಡಿ, ವಿದೇಶಕ್ಕೂ ಹೋಗಿ, ಯಾವ ಕಾರ್ಯವನ್ನು ಬೇಕಾದರೂ ಮಾಡಿ, ಆದರೆ ಕೇವಲ ನನ್ನ ಮತದಂತೆ ನಡೆಯಿರಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇನ್ನು ನೀವು ಎಚ್ಚರಿಕೆಯಿಂದ ಇರಬೇಕು. ಮಾಯೆ ಗಳಿಗೆ ಗಳಿಗೆಗೂ ನಿಮಗೆ ಕಾಟವನ್ನು ಕೊಡುತ್ತದೆ, ಆದರೆ ನೀವು ಎಂದೂ ವಿಕರ್ಮವನ್ನು ಮಾಡಬಾರದು. ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದುಕೊಳ್ಳಬೇಕು. ಪರಮಾತ್ಮನ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠರಾಗುತ್ತೀರಾ. ಪರಮಾತ್ಮ ತಂದೆ ಸ್ವಯಂ ದಾತ ಆಗಿದ್ದಾರೆ. ಪರಮಾತ್ಮ ತಂದೆ ಕೇವಲ ತಮ್ಮ ಸಂಪತ್ತಿಗೆ ನಿಮ್ಮನ್ನು ಟ್ರಸ್ಟಿಯನ್ನಾಗಿ ಮಾಡುತ್ತಾರೆ. ನೀವು ಸ್ವಯಂ ಹೇಳುತ್ತೀರಾ, ಈ ಮಗುವನ್ನು ಪರಮಾತ್ಮ ತಂದೆ ನೀಡಿದ್ದಾರೆ, ನನ್ನ ಬಳಿ ಇರುವ ಧನ ಸಂಪತ್ತು ಮತ್ತು ಎಲ್ಲಾ ವಸ್ತುವನ್ನು ಭಗವಂತ ನೀಡಿದ್ದಾರೆ ಎಂದು. ಈಗ ಭಗವಂತ ತಂದೆ ತಿಳಿಸುತ್ತಾರೆ, ನಾನು ನೀಡಿರುವ ವಸ್ತುವನ್ನು ನೀವು ನನಗೆ ನೀಡಿ, ಎಲ್ಲವನ್ನು ನಾನೀಗ ನಿಮ್ಮ ಜೊತೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ, ನೀವು ನನ್ನ ಶ್ರೀಮತದಂತೆ ನಡೆದರೆ ನಾನು ನಿಮ್ಮನ್ನು ಇಷ್ಟು ಶ್ರೇಷ್ಠ ದೇವತೆಯನ್ನಾಗಿ ಮಾಡುತ್ತೇನೆ. ಇದು ರಾಜಯೋಗ ಆಗಿದೆ. ಲಕ್ಷ್ಮೀ ನಾರಾಯಣರು ಕೂಡ ರಾಜಯೋಗದ ಮೂಲಕ ಇಂತಹ ಶ್ರೇಷ್ಠ ದೇವತೆ ಆಗಿದ್ದಾರೆ. ಬಿರ್ಲಾ ಲಕ್ಷ್ಮೀ ನಾರಾಯಣರ ಮಂದಿರವನ್ನು ಕಟ್ಟಿಸಿದ್ದಾರೆ. ಲಕ್ಷ್ಮೀ ನಾರಾಯಣರು ಇಷ್ಟೊಂದು ಧನವಂತರು ಹೇಗೆ ಆದರು ಎಂದು ಲಕ್ಷ್ಮೀ ನಾರಾಯಣರ ಮಂದಿರವನ್ನು ಕಟ್ಟಿರುವ ಬಿರ್ಲಾಗೂ ಕೂಡ ಗೊತ್ತಿಲ್ಲ. ಈಗ ಪರಮಾತ್ಮ ತಂದೆ ಸ್ವಯಂ ಕುಳಿತು ತಿಳಿಸುತ್ತಿದ್ದಾರೆ, ಈಗ ಬಡವರಾಗಿರುವ ನೀವು ಸತ್ಯಯುಗದಲ್ಲಿ ಶ್ರೀಮಂತರಾಗುತ್ತೀರಾ. ಇಲ್ಲಿ ಯಾರು ಬಡವರಾಗಿದ್ದಾರೋ ಅವರು ಸತ್ಯಯುಗದಲ್ಲಿ ಶ್ರೀಮಂತರಾಗುತ್ತಾರೆ, ಮತ್ತು ಯಾರು ಇಲ್ಲಿ ಶ್ರೀಮಂತರಾಗಿದ್ದಾರೋ ಅವರು ಸತ್ಯಯುಗದಲ್ಲಿ ಬಡವರಾಗುತ್ತಾರೆ, ಮತ್ತು ಶ್ರೀಮಂತರ ಸಂಪೂರ್ಣ ಸಂಪತ್ತು ಈಗ ಮಣ್ಣು ಪಾಲಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್,
ಮಾತ್ಪಿತಾರ ಸಿಂಹಾಸನಕ್ಕೆ ಅಧಿಕಾರಿಯಾಗುವುದಕ್ಕೋಸ್ಕರ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಲೌಕಿಕದವರ ಜೊತೆ ಮತ್ತು ಅಲೌಕಿಕದವರ ಜೊತೆ ಇಬ್ಬರ ಜೊತೆ ಸಂಬಂಧವನ್ನು ನಿಭಾಯಿಸುತ್ತಿದ್ದರು ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಸೆಕೆಂಡ್ ಪಾಯಿಂಟ್, ಎಂದೂ ಯಾವ ವಿಕರ್ಮವನ್ನೂ ಮಾಡಬಾರದು. ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಬಹಳಷ್ಟು ಎಚ್ಚರಿಕೆಯಿಂದ ಇದ್ದು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಅವಶ್ಯವಾಗಿ ನಾವೀಗ ಟ್ರಸ್ಟಿಗಳಾಗಬೇಕು, ನಿಮಿತ್ತರಾಗಬೇಕು. ಇಂದಿನ ವರದಾನ ಆಗಿದೆ. ನಮ್ಮ ಮಸ್ತಕದ ಮಧ್ಯದಲ್ಲಿ ಸದಾ ಪರಮಾತ್ಮ ತಂದೆಯ ಸ್ಮೃತಿಯನ್ನು ಪ್ರಕಟ ರೂಪದಲ್ಲಿ ಇಟ್ಟುಕೊಳ್ಳುವಂತಹ ಮಸ್ತಕ ಮಣಿಯಾಗಿ, ಮಸ್ತಕ ಮಣಿ ಅಂದರೆ ಯಾರ ಮಸ್ತಕದಲ್ಲಿ ಸದಾ ಪರಮಾತ್ಮ ತಂದೆಯ ಸ್ಮೃತಿ ಇರುತ್ತದೆಯೋ ಅವರೇ ಮಸ್ತಕ ಮಣಿಯಾಗಿದ್ದಾರೆ. ಪರಮಾತ್ಮ ತಂದೆಯ ಸ್ಮೃತಿಯಲ್ಲಿ ಸ್ಥಿತಾಗಿ ಸ್ವಯಂ ಮಸ್ತಕ ಮಣಿ ಎಂದು ಅನುಭವ ಮಾಡುವ ಸ್ಥಿತಿಗೆ ಶ್ರೇಷ್ಠ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಯಾರು ಸದಾ ಸ್ವಯಂ ಇಂತಹ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿರುತ್ತಾರೋ ಅವರು ಸ್ವಯಂ ಶ್ರೇಷ್ಠ ಆತ್ಮ ಎಂದು ತಿಳಿದುಕೊಂಡು ಪುರುಷಾರ್ಥ ಮಾರ್ಗದಲ್ಲಿ ಮುಂದೆ ಹೋಗುತ್ತಿರುತ್ತಾರೆ. ಅಂದ ಮೇಲೆ ಯಾರು ಇಂತಹ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿರುತ್ತಾರೋ ಅವರಿಗೆ ಕೆಳಗಡೆ ಜಗತ್ತಿನ ಅನೇಕ ಪ್ರಕಾರದ ಮಾತನ್ನು ಪಾರು ಮಾಡುವುದು ಸಹಜ ಎಂದು ಅನುಭವ ಆಗುತ್ತದೆ. ಆಗ ಅವರು ಕೆಳಗಿನ ಎಲ್ಲಾ ಮಾತನ್ನು ಸಹಜವಾಗಿ ಪಾರು ಮಾಡುತ್ತಾರೆ. ಸಮಸ್ಯೆಗಳು ಕೆಳಗಡೆ ಉಳಿದುಕೊಳ್ಳುತ್ತದೆ ಮತ್ತು ಯಾರು ಸ್ವಯಂ ಮಸ್ತಕ ಮಣಿ ಎಂದು ತಿಳಿದುಕೊಂಡಿರುತ್ತಾರೋ ಅವರು ಮೇಲೆ ಹೋಗಿ ಬಿಡುತ್ತಾರೆ. ಮಸ್ತಕ ಮಣಿಯ ಸ್ಥಾನವೇ ಶ್ರೇಷ್ಠ ಮಸ್ತಕ ಆಗಿದೆ. ಆದ್ದರಿಂದ ಎಂದೂ ನೀವು ಕೆಳಗಡೆ ಬರಬಾರದು. ಸದಾ ಮಸ್ತಕದಲ್ಲೇ ಸ್ಥಿತಾಗಿರಬೇಕು, ಅಂದರೆ ಸದಾ ಶ್ರೇಷ್ಠ ಸ್ಥಾನದಲ್ಲೇ ಸ್ಥಿತಾಗಿರಬೇಕು. ಇಂದಿನ ಶ್ಲೋಗನ್ ಆಗಿದೆ. ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ನನ್ನದು ಅನ್ನುವುದನ್ನು ನಿನ್ನದು ಅನ್ನುವುದರಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಯಾವಾಗ ನನ್ನ ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆ ಎಂದು ತಿಳಿದುಕೊಂಡು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಎಲ್ಲವೂ ಪರಮಾತ್ಮ ತಂದೆಯದ್ದು ಎಂದು ಅನುಭವವನ್ನು ಮಾಡುತ್ತೇವೋ ಆಗ ನಾವು ಸರ್ವ ಹೊರೆಯಿಂದ ಮುಕ್ತ ಆಗುವ ಕಾರಣ ಸಂಪೂರ್ಣ ನಿಶ್ಚಿಂತ ಚಕ್ರವರ್ತಿಯಾಗಿ ಬಿಡುತ್ತೇವೆ. ಸದಾ ಚಿಂತೆಯಿಂದ ಮುಕ್ತಾಗಿ ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಎಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ, ನನ್ನದು ಅನ್ನುವುದು ಏನೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.